ಈ ಪ್ರಪಂಚ ನಿತ್ಯವೂ ಹತ್ತು ಹಲವಾರು ಅಚ್ಚರಿಯ ಸಂಗತಿಗಳಿಗೆ ಸಾಕ್ಷಿಯಾಗುತ್ತಲೇ ಇರುತ್ತದೆ. ಕೆಲವೊಂದು ಪ್ರಕರಣಗಳನ್ನು ಅಷ್ಟು ಸುಲಭವಾಗಿ ನಂಬಲು ಸಾಧ್ಯವಾಗುವುದೇ ಇಲ್ಲ. ಈ ತರಹದ ಒಂದು ಅಚ್ಚರಿಯ ಪ್ರಕರಣ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲೂ ನಡೆದಿದೆ. ಈ ಅಚ್ಚರಿಯ ಪ್ರಕರಣಕ್ಕೆ ಕಾರಣವಾಗಿರುವುದು 96ರ ಅಜ್ಜಿ. ಈ 96ರ ಅಜ್ಜಿ ಮಾಡಿರುವ ಈ ಕೆಲಸವನ್ನು ಕೇಳಿದರೆ ನೀವೆಲ್ಲರೂ ಒಂದು ಕ್ಷಣ ಶಾಕ್ ಆಗುತ್ತೀರ. ಈ 96ರ ಅಜ್ಜಿಯ ಹೆಸರು ಕಾತ್ಯಾಯಿನಿ. ಎಲ್ಲರೂ ಪ್ರೀತಿಯಿಂದ ಕಾತ್ಯಾಯಿನಿ ಅಮ್ಮ ಎಂದು ಕರೆಯುತ್ತಾರೆ. ಈ ಕಾತ್ಯಾಯಿನಿ ಅಮ್ಮ ಮಾಡಿರುವ ಈ ಅಚ್ಚರಿಯ ಸಾಧನೆಗೆ ಇಡೀ ದೇಶವೇ ಕಾತ್ಯಾಯಿನಿ ಅಮ್ಮನನ್ನು ಅಭಿನಂದಿಸುತ್ತಿದೆ. ಕೇಂದ್ರ ಮಂತ್ರಿಗಳಿಂದ ಹಿಡಿದು ಮಹೀಂದ್ರ ಗ್ರೂಪ್ನ ಮುಖ್ಯಸ್ಥರಾದ ಆನಂದ್ ಮಹೀಂದ್ರ ಕೂಡ ಈ ಅಜ್ಜಿಯ ಸಾಧನೆಯನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿನಂದಿಸಿದ್ದಾರೆ. ಹಾಗಾದರೆ ಬನ್ನಿ, ಆ ಅಜ್ಜಿ ಮಾಡಿರುವ ಆ ಅಚ್ಚರಿ ಸಾಧನೆಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡುತ್ತೇವೆ. ಕೇರಳ ರಾಜ್ಯ ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ. ಕಾತ್ಯಾಯಿನಿ ಅಮ್ಮ ಕೇರಳದ ಅಲಪ್ಪುಜ ಜಿಲ್ಲೆಯ ಮುಟ್ಟಂ ಗ್ರಾಮದವರು. ಕೇರಳದಲ್ಲಿ ಇತ್ತೀಚೆಗೆ ಸಾಕ್ಷರತಾ ಪರೀಕ್ಷೆಗಳನ್ನು ನಡೆಸಲಾಯಿತು. ಈ ಪರೀಕ್ಷೆಯಲ್ಲಿ ಲಕ್ಷಾಂತರ ಅಭ್ಯರ್ಥಿಗಳು ಭಾಗವಹಿಸಿದ್ದರು. ಈ ಲಕ್ಷಾಂತರ ಅಭ್ಯರ್ಥಿಗಳಲ್ಲಿ ಕೇವಲ 42,000 ಮಂದಿ ಮಾತ್ರ ತೇರ್ಗಡೆಯನ್ನು ಹೊಂದಿದ್ದರು. ಇದರಲ್ಲಿ ಅತಿ ಹೆಚ್ಚಿನ ಅಂಕ ಪಡೆದು ಈ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದವರು ಬೇರೆ ಯಾರೂ ಅಲ್ಲ, ಇದೇ ಕಾತ್ಯಾಯಿನಿ ಅಮ್ಮ. ಕಾತ್ಯಾಯಿನಿ ಅಮ್ಮ ಈ ಪರೀಕ್ಷೆಯಲ್ಲಿ 100ಕ್ಕೆ 98 ಅಂಕಗಳನ್ನು ಪಡೆದಿದ್ದರು. ಇಷ್ಟು ಅಂಕ ಪಡೆದ ಅತ್ಯಂತ ಹಿರಿಯ ಅಭ್ಯರ್ಥಿ ಕಾತ್ಯಾಯಿನಿ ಅಮ್ಮ. ಕಾತ್ಯಾಯಿನಿ ಅಮ್ಮನ ಈ ಸಾಧನೆಯನ್ನು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕೂಡ ಅಭಿನಂದಿಸಿದ್ದಾರೆ. ನವೆಂಬರ್ 1ರಂದು ಈ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕೆ ಪ್ರಶಸ್ತಿ ಪತ್ರವನ್ನು ವಿತರಿಸಲಿದ್ದಾರೆ. ಈ ಸಾಧನೆಯ ಬಗ್ಗೆ ಕಾತ್ಯಾಯಿನಿ ಅಮ್ಮನನ್ನು ಕೇಳಿದರೆ ಕೊನೆಗೂ ನಾನು ಓದಲು ಬರೆಯಲು ಮತ್ತು ಲೆಕ್ಕ ಮಾಡುವುದನ್ನು ಕಲಿತೆ ಎಂದು ಹಸನ್ಮುಖಿಯಾಗಿ ಹೇಳುತ್ತಾರೆ. ಕಾತ್ಯಾಯಿನಿ ಅಮ್ಮನನ್ನು ನೋಡಿ ಹೇಳಿರಬೇಕು ಸಾಧನೆಗೆ ವಯಸ್ಸು ಅಡ್ಡಿ ಆಗುವುದಿಲ್ಲ ಎಂದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.